ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಚುಟುಕುಗಳ ಬ್ರಹ್ಮ ದಿನಕರ ಅವರು ಸರ್ವಜ್ಞ ಕವಿಯನ್ನ ಕುರಿತು ರಚನೆ ಮಾಡಿರುವಂತಹ ಒಂದು ಚುಟುಕನ್ನು ನೋಡ್ತಾ ಇದ್ವಿ ಸರ್ವಜ್ಞ ಹಿಡಿದದ್ದು ತ್ರಿಭುವನದ ಹಾದಿ ನಾನು ಹಿಡಿದದ್ದು ನವ ಭಾರತದ ಬೀದಿ ಸರ್ವಜ್ಞ ಹಿಡಿದಿದ್ದು ತ್ರಿಭುವನದ ಹಾದಿ ನಾನು ಹಿಡಿದದ್ದು ನವ ಭಾರತದ ಬೀದಿ ಸರ್ವಜ್ಞ ತ್ರಿಪದಿಯಲ್ಲಿ ಮನುಕುಳದ ಕಾಳು ನನ್ನ ಚೌಪದಿಯೊಳಗೆ ಮಾನವನ ಗೋಳು ಸರ್ವಜ್ಞ ತ್ರಿಪದಿಯಲ್ಲಿ ಮನುಕುಲದ ಕಾಳು ನನ್ನ ಚೌಪದಿಯೊಳಗೆ ಮಾನವನ ಗೋಳು ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿಯವರು ಬರೆದಿರುವಂತಹ ಒಂದು ಚುಟುಕು ಇದಾಗಿದೆ ನಂತರ ನೋಡೋಣ ಕನ್ನಡ ಪ್ರೇಮವನ್ನು ಕುರಿತು ದಿನಕರ ದೇಸಾಯಿಯವರು ಮತ್ತೊಂದು ಚುಟುಕನ ರಚನೆ ಮಾಡಿದ್ದಾರೆ ಬನ್ನಿ ನೋಡೋಣ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ ಏನು ಗೀಚಿದರು ಆಗುವುದು ಶ್ರೀಗಂಧ ಏನು ಗೀಚಿದರು ಆಗುವುದು ಶ್ರೀಗಂಧ ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ನಿನ್ನ ನುಡಿಮುತ್ತು ಸಿಂಗರದ ಗಣಿನಿನ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು ಕನ್ನಡವನ್ನು ಕುರಿತು ಕನ್ನಡಾಭಿಮಾನವನ್ನು ಅವರು ತಮ್ಮ ಚುಟುಕುಗಳ ಮೂಲಕ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಬನ್ನಿ ಮತ್ತೊಂದು ಚುಟುಕುವನ್ನು ನೋಡೋಣ ದಿನಕರ ದೇಸಾಯಿ ಅವರ ರಚನೆ ಮಾಡಿರುವಂತಹ ಒಂದು ಚುಟುಕು ಚುನಾವಣೆಯ ಬಗ್ಗೆ ಹೇಳಿ ಕೇಳಿ ಈಗ ಚುನಾವಣೆ ಹೇಳಿ ಕೇಳಿ ಈಗ ಚುನಾವಣೆ ದಿನ ಬೆಳಗಾದರೆ ರಾಜಕೀಯದೇ ಸುದ್ದಿ ದಿನ ಬೆಳಗಾದರೆ ರಾಜಕೀಯದೇ ಸುದ್ದಿ ರಾಜಕೀಯದಲ್ಲಿ ಕೊಳುಕು ಇಂದೂ ಇದೆ ಅಂದೂ ಇತ್ತು ರಾಜಕೀಯದಲ್ಲಿ ಕೊಳುಕು ಇಂದೂ ಇದೆ ಅಂದೂ ಇತ್ತು ಹೇಳಿ ಕೇಳಿ ಈಗ ಚುನಾವಣೆ ದಿನ ಬೆಳಗಾದರೆ ರಾಜಕೀಯದೇ ಸುದ್ದಿ ರಾಜಕೀಯದಲ್ಲಿ ಕೊಳುಕು ಇಂದೂ ಇದೆ ಅಂದೂ ಇತ್ತು ಇನ್ನು ರಾಜಕಾರಣಿಯ ಬಗ್ಗೆ ರಚನೆ ಮಾಡಿರುವಂತಹ ಚುಟುಕು ಇದಾಗಿದೆ ಹಳಲ ಕೇಳೋ ಮಗನೇ ಪೌರುಷದ ಸುದ್ದಿ ಹಳಲ ಕೇಳೋ ಮಗನೇ ಪೌರುಷದ ಸುದ್ದಿ ಎಷ್ಟು ಮಂದಿಗೆ ಉಂಟು ಈ ಥರದ ಬುದ್ಧಿ ಎಷ್ಟು ಮಂದಿಗೆ ಉಂಟು ಈ ಥರದ ಬುದ್ಧಿ ಹತ್ತು ವರುಷದ ಹಿಂದೆ ಇತ್ತು ಲಂಗೋಟಿ ಹತ್ತು ವರುಷದ ಹಿಂದೆ ಇತ್ತು ಲಂಗೋಟಿ ಈ ನೋಡಿದರೆ ಬರೀ ಹತ್ತು ಕೋಟಿ ಈ ನೋಡಿದರೆ ಬರೀ ಹತ್ತು ಕೋಟಿ ಹಳ್ಳಲ ಕೇಳೋ ಮಗನೇ ಪೌರುಷದ ಸುದ್ದಿ ಎಷ್ಟು ಮಂದಿಗೆ ಉಂಟು ಈ ಥರದ ಬುದ್ಧಿ ಹತ್ತು ವರ್ಷದ ಹಿಂದೆ ಇತ್ತು ಲಂಗೋಟಿ ಈವತ್ತು ನೋಡಿದರೆ ಬರೀ ಹತ್ತು ಕೋಟಿ ಇದು ರಾಜಕಾರಣಿಗಳನ್ನು ಕುರಿತು ದಿನಕರ ದೇಸಾಯಿ ಅವರು ರಚನೆ ಮಾಡಿರುವಂತಹ ಮತ್ತೊಂದು ಹಾಸ್ಯಭರಿತ ಚುಟುಕು ಮತ್ತೆ ನೋಡೋಣ ಚುನಾವಣೆಯನ್ನು ಕುರಿತು ಮತ್ತೊಂದು ಚುಟುಕನ್ನು ಕೂಡ ರಚನೆ ಮಾಡಿದ್ದಾರೆ ಈ ಚುನಾವಣೆಯೊಂದೇ ಭಾರಿ ವ್ಯಾಪಾರ ಮಾರಲಿಕ್ಕೆ ತೆಗೆದಿಟ್ಟ ಸರಕು ಸರಕಾರ ಈ ಚುನಾವಣೆಯೊಂದೇ ಭಾರೀ ವ್ಯಾಪಾರ ಮಾರಲಿಕ್ಕೆ ತೆಗೆದಿಟ್ಟ ಸರಕು ಸರಕಾರ ಯಾರು ಬೇಕಾದರೂ ಕೊಳ್ಳಬಹುದಂತೆ ಐದು ವರ್ಷಕ್ಕೊಮ್ಮೆ ನೆರೆಯುತ್ತಿದೆ ಸಂತೆ ಯಾರು ಬೇಕಾದರೂ ಕೊಳ್ಳಬಹುದಂತೆ ಐದು ವರ್ಷಕ್ಕೊಮ್ಮೆ ನೆರೆಯುತ್ತಿದೆ ಸಂತೆ ಮತ್ತೊಂದು ಚುಟುಕನ್ನು ನೋಡೋಣ ಕವಿಗಳನ್ನ ಕುರಿತು ರಚನೆ ಮಾಡಿರುವಂತಹ ಒಂದು ಚುಟುಕು ನನಗೇಕೆ ಷ್ಠಬ್ಧಿ ಸಾಕು ಬರವಣಿಗೆ ಬೇಕು ಕವಿಗೆ ಬೇಕಾಗಿಲ್ಲ ನನಗೇಕೆ ಷಷ್ಠಬ್ಧಿ ಸಾಕು ಬರವಣಿಗೆ ಕವಿಗೆ ಬೇಕಾಗಿಲ್ಲ ಯಾವ ಮೆರವಣಿಗೆ ಮೂಲೆಯಲ್ಲಿ ಕುಳಿತು ಬರೆದರೆ ಒಂದು ಪದ್ಯ ತಾಯುಡಿ ಅರ್ಪಿಸಿದ ಹಾಗೆ ನೈವೇದ್ಯ ಕನ್ನಡ ಪ್ರೇಮವನ್ನು ಕುಳಿತು ಬರೆದಿರುವಂತಹ ಒಂದು ಚುಟುಕು ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಇನ್ನೊಮ್ಮೆ ಇಲ್ಲಿಯೇ ಹುಟ್ಟುವೆನು ನಲ್ಲೆ ಮತ್ತೊಮ್ಮೆ ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಇನ್ನೊಮ್ಮೆ ಇಲ್ಲಿಯೇ ಹುಟ್ಟುವೆನು ನಲ್ಲೆ ಇದು ತಮ್ಮ ಕನ್ನಡ ಅಭಿಮಾನವನ್ನು ಕನ್ನಡ ಪ್ರೇಮವನ್ನು ಕುರಿತು ದಿನಕರ ದೇಸಾಯಿಯವರು ರಚನೆ ಮಾಡಿರುವಂತಹ ಚುಟುಕು ಮತ್ತೊಂದು ಚುಟುಕನ್ನು ನೋಡೋಣ ರಾಜಕೀಯದ ಬಗ್ಗೆ ಬರೆದಿರುವಂತಹ ಚುಟುಕು ಇದಾಗಿದೆ ರಾಜಕೀಯ ಪ್ರಸ್ತುತ ಆಗಿದೆ ಬಹಳ ಭಯಾನಕ ರಾಜಕೀಯ ಪ್ರಸ್ತುತ ಆಗಿದೆ ಬಹಳ ಭಯಾನಕ ಪ್ರಜೆಗಳ ನಿದ್ದೆ ಕೆಡಿಸಿ ಆಗಿದೆ ಮಾರಕ ಪ್ರಜೆಗಳ ಪಾಲಿಗೆ ರಾಜಕೀಯ ಪ್ರಜೆಗಳ ನಿದ್ದೆಗೆಡಿಸಿ ಆಗಿದೆ ಮಾರಕ ಪ್ರಜೆಗಳ ಪಾಲಿಗೆ ರಾಜಕೀಯ ಸಿನಿಮಿಯ ನೋಟ ಆದರೆ ರಾಜಕೀಯ ನೇತಾರರಿಗೆ ಚದುರಂಗ ದಾಟ ಸಿನಿಮಿಯ ನೋಟ ಆದರೆ ರಾಜಕೀಯ ನೇತಾರರಿಗೆ ಚದುರಂಗದಾಟ ರಾಜಕೀಯ ಪ್ರಸ್ತುತ ಆಗಿದೆ ಬಹಳ ಭಯಾನಕ ಪ್ರಜೆಗಳ ನಿದ್ದೆಗೆಡಿಸಿ ಆಗಿದೆ ಮಾರಕ ಪ್ರಜೆಗಳ ಪಾಲಿಗೆ ರಾಜಕೀಯ ಸಿನಿಮಿಯ ನೋಟ ಆದರೆ ರಾಜಕೀಯ ರಾಜಕೀಯ ನೇತಾರರಿಗೆ ಚದುರಂಗದಾಟ ದಾಟ ರಾಜಕೀಯವನ ಕುರಿತು ರಚನೆ ಮಾಡಿರುವಂತಹ ಚುಟುಕು ಇದಾಗಿದೆ ಮತ್ತೊಂದು ಚುಟುಕನ್ನು ನೋಡೋಣ ಹುಚ್ಚಿನ ಬಗ್ಗೆ ರಚನೆ ಮಾಡಿರುವಂತಹದು ಗೆಳತಿಯನ್ನು ನೆನೆದು ಕೊರಗುವವನು ಪ್ರೀತಿಯಲ್ಲಿ ಉಚ್ಚ ಗೆಳತಿಯನ್ನು ನೆನೆದು ಕೊರಗುವವನು ಪ್ರೀತಿಯಲ್ಲಿ ಉಚ್ಚ ಪುಂಡ ಪೋಕರಿಗಳಿಗೆ ಅವಾಜು ಹಾಕುವವನು ನಮ್ಮ ಕಿಚ್ಚ ಪುಂಡ ಪೋಕರಿಗಳಿಗೆ ಅವಾಜು ಹಾಕುವವನು ನಮ್ಮ ಕಿಚ್ಚ ಭ್ರಷ್ಟಾಚಾರ ಮಾಡಿ ಆಗುವವನು ಸಮಾಜದಲ್ಲಿ ಭ್ರಷ್ಟ ಭ್ರಷ್ಟಾಚಾರ ಮಾಡಿ ಆಗುವವನು ಸಮಾಜದಲ್ಲಿ ಭ್ರಷ್ಟ ಆಗುತ್ತಿಹುದು ಇದರಿಂದ ದೇಶಕ್ಕೆ ನಷ್ಟ ಆಗುತ್ತಿ ಹುದು ಇದರಿಂದ ದೇಶಕ್ಕೆ ನಷ್ಟ ಇನ್ನು ದಿನಕರ ದೇಸಾಯಿ ಅವರು ಹುಡುಗಿಯನ ಕುರಿತು ರಚನೆ ಮಾಡಿರುವಂತಹ ಚುಟುಕು ಹುಡುಗಿ ಕೇಳಬೇಡ ನನ್ನ ಕ್ವಾಲಿಫಿಕೇಷನ್ ಹುಡುಗಿ ಕೇಳಬೇಡ ನನ್ನ ಕ್ವಾಲಿಫಿಕೇಶನ್ ನೀಡುವೆನು ನಿನಗೆ ಮದುವೆಯ ಪರ್ಮಿಷನ್ ನೀಡುವೆನು ನಿನಗೆ ಮದುವೆಯ ಪರ್ಮಿಷನ್ ಮಾಡಬೇಡ ನನಗೆ ಕನ್ಫ್ಯೂಷನ್ ಮಾಡಬೇಡ ನನಗೆ ಕನ್ಫ್ಯೂಷನ್ ಆಗಿರೋ ನೀನು ನನಗೆ ಯಾವಾಗಲೂ ಇನ್ಸ್ಪಿರೇಷನ್ ಆಗಿರೋ ನೀನು ನನಗೆ ಯಾವಾಗಲೂ ಇನ್ಸ್ಪಿರೇಷನ್ ಇದು ಹುಡುಗಿಯನ ಕುರಿತು ರಚನೆ ಮಾಡಿರುವಂತಹ ಒಂದು ಚುಟುಕು ಮತ್ತೊಂದು ಚುಟುಕನ್ನು ನೋಡೋಣ ದಿನಕರ ದೇಸಾಯಿ ಚುಟುಕುಗಳ ಬ್ರಹ್ಮ ಎಂದೇ ಪ್ರಸಿದ್ಧರಾದಂತಹ ಕನ್ನಡದ ಅದ್ಭುತ ಕವಿ ಇನ್ನು ವಿಜ್ಞಾನವನ ಕುರಿತು ಅವರು ರಚನೆ ಮಾಡಿರುವಂತಹ ಚುಟುಕು ವಿಜ್ಞಾನದಿಂದ ಆಗಿದೆ ಜಗಕ್ಕೆ ಕಲ್ಯಾಣ ವಿಜ್ಞಾನದಿಂದ ಆಗಿದೆ ಜಗಕ್ಕೆ ಕಲ್ಯಾಣ ಮೂಢನಂಬಿಕೆಗೆ ನಂಬಿಕೆಗೆ ನಾವು ಹಾಕಬೇಕು ಕಡಿವಾಣ ಮೂಢನಂಬಿಕೆಗೆ ನಾವು ಹಾಕಬೇಕು ಕಡಿವಾಣ ವಿಜ್ಞಾನ ಗುರುವಿನ ಪರಮಗುರು ವಿಜ್ಞಾನ ಗುರುವಿನ ಪರಮಗುರು ಆಗಿಹುದು ಮಾಡಿ ಜಗದಲ್ಲಿ ತಳ್ಳಣ ಆಗಿಹುದು ಮಾಡಿ ಜಗದಲ್ಲಿ ತಳ್ಳಣ ವಿಜ್ಞಾನದಿಂದ ಮೂಡದಿರೆ ಮೂಡದಿರಲಿ ಎಲ್ಲೆಡೆ ಅಮಂಗಳ ವಿಜ್ಞಾನದಿಂದ ಮೂಡದಿರಲಿ ಎಲ್ಲೆಡೆ ಅಮಂಗಳ ವಿಜ್ಞಾನದ ಮಹತ್ವವನ್ನು ಹಾಗೆಯೇ ಅದರಿಂದ ಆಗುವಂತಹ ಒಂದು ಅನಾನುಕೂಲಗಳನ್ನು ಕೂಡ ತಮ್ಮ ಈ ಚುಟುಕದಲ್ಲಿ ದಿನಕರ ದೇಸಾಯಿ ಹೀಗೆ ಬರೆದಿದ್ದಾರೆ ವಿಜ್ಞಾನದಿಂದ ಆಗಿದೆ ಜಗಕ್ಕೆ ಕಲ್ಯಾಣ ಮೂಢನಂಬಿಕೆಗೆ ನಾವು ಹಾಕಬೇಕು ಕಡಿವಾಣ ವಿಜ್ಞಾನ ಗುರುವಿನ ಪರಮ ಗುರು ಆಗಿಹುದು ಮಾಡಿ ಜಗದಲ್ಲಿ ತಳ್ಳಣ ವಿಜ್ಞಾನದಿಂದ ಮೂಡದಿರಲಿ ಎಲ್ಲೆಡೆ ಅಮಂಗಳ ನಂತರದ ಒಂದು ಚುಟುಕನ್ನು ನೋಡೋಣ ಮುಂದಿನ ಮುಂದಿನ ವಿಡಿಯೋದಲ್ಲಿ ಇದಾಗಿದೆ ಫ್ರೆಂಡ್ಸ್ ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿ ಅವರ ಹತ್ತು ಪ್ರಸಿದ್ಧ ಚುಟುಕುಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನೋಟಿಫೈ ಆಗಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ ಧನ್ಯವಾದಗಳು